ಮನೆ ಗಿರೀಶ್ ಅವ್ರು ಬಂದಿದ್ರಲ್ಲ ಸೆಲ್ಕೋದವ್ರು ಲ್ಯಾಬ್ನವರು ಅವ್ರು ಹೇಳಿದ್ದು ಅದನ್ನೇ ಆಯ್ತು ನಾವು ಪ್ರಾಡಕ್ಟ್ ಚೇಂಜ್ ಮಾಡ್ಕೊಡ್ತೀವಿ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಸ್ವಾಮಿಯವ್ರ ಜವಾಬ್ದಾರಿ ಅಂತಂದು ಕರೆಕ್ಟಾಗಿ ನಾವು ಪಿನ್ ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ತೆಗೆದ್ರೆ ಕರೆಕ್ಟಾಗಿರುತ್ತೆ ಆಮೇಲೆ ನೀವು ಕೊಡ್ಬೇಕಾದ್ರೆ ಅವ್ನು ಕೊಡ್ತಿರಲ್ಲ ಆ ಕೊಡ್ಬೇಕಾದ್ರೆ ಅವ್ರಿಗೆ ಹೇಳ್ರಿ ಸ್ವಲ್ಪ ತಗೊಳ್ರಿ ಬ್ಲಿಂಕ್ ಆಗ್ತಿರೋದು ಚಾರ್ಜ್ ಆಗ್ತಾ ಇದೆ ಅದೇ ಟೈಪ್ ಮಾಡಿ ಈಗ ನೀವು ಒಂದ್ಸರಿ ಮಾಡಿ ಏನೇ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ ಹೌದು ಒಳಗೆ ಹೋಗು ಸೋಲಾರ್ ಲೈಟ್ ಅದು ಎಷ್ಟು ಇಲ್ಲಿ 5 ರೂಪಾಯಿ ಚಾರ್ಜ್ ಇಲ್ಲಿದೆ ನೋಡ್ರಿ ಇದೆ ನೋಡ್ರಿ ಅವ್ರಿಗೆ ಒಂದು ಕೊಡ್ಬೇಕೇನಮ್ಮ ಮನೆಗೆ ಒಂದು ಕೊಡ್ಬೇಕು ಟಾರ್ಕಾಯಿ ಕೊಟ್ಟಿದ್ದಾಳೆ ಅಮೌಂಟ್ ಟಾರ್ಕಾಯಿ ಕೊಟ್ಟಿದ್ದು ದುಡ್ಡು 5 ರೂಪಾಯಿ ಅಜ್ಜಿ ಕೊಟ್ಟಿದ್ದ ನೀವು ಹುಷಾರು ಮತ್ತೆ ಅದು ಯಾರಾದ್ರೂ ಹೇಳಿದೆ ಇದೈತಲ್ಲ ಆನಂದ ಅಪ್ಪು ಸಣ್ಣಗೆ ಇಟ್ಕೊಂಡ್ರೆ ಸಣ್ಣಗೆ ಇಷ್ಟಕ್ಕೆ ಆಫ್ ಆಗಿರ್ತಾ ಡೈರೆಕ್ಟ್ ಇದು ಮತ್ತೆ ಸಣ್ಣಕ್ಕೆ ಮಡ್ಕೋಬೇಕು ಮತ್ತೆ ಸಣ್ಣಕ್ಕೆ ಮಡ್ಕೆ ಅಂದ್ರೆ ಇಷ್ಟು ಇದ್ರೆ ಬಡ ಹೊತ್ತು ಬರುತ್ತೆ ಡೈರೆಕ್ಟ್ ಇಟ್ಕೊಂಡ್ರೆ ಕಮ್ಮಿ ಸ್ವಲ್ಪ ಹೊತ್ತು ಒಂದು 12 ಬರ ನೀವು ಇದರಲ್ಲ ಹೋಗ್ರಿ ವಾಪಸ್ ಅಲ್ಲಮ್ಮ ಹಿಂದಿನ ದುಡ್ಡೆ ಕೊಟ್ಟೆ ಹೆಂಗ್ ಕೊಡ್ಬೇಕು ನಾವು ಹೇಳು ಹಿಂದಿನ ಎಷ್ಟು ದಿನದ ಕೊಡ್ಬೇಕಮ್ಮ ನೀನು 6-7 ದಿನದ ದುಡ್ಡು ಕೊಡ್ಬೇಕಲ್ಲ ಎಲ್ಲೋದ್ರಾಕ
ಅಲ್ಲಿ ಕೊಟ್ಬಿಡ್ತೀನಿ ನೋಡಿ. ಬ್ಯಾಲೆನ್ಸ್ ಆಗಿಲ್ಲಲ್ಲ ನಿಮ್ದು, ಸೆಂಟ್ರಿಗೆ ಆಯ್ತು ಅಂದರೆ ಬೆಳಗ್ಗೆ ಪೂರ್ತಿ ಆಗುತ್ತೆ, ಇಲ್ಲಾಂದ್ರೆ ನಿಮಗೆ ಅದು ಒಂದು ಸೈಡ್ ಗೋಡೆಗೆ ಆಗುತ್ತಲ್ಲ ಒಂದು ಸೈಡ್ ಈ ಕಡೆ ಬರುತ್ತೆ, ಜಾಸ್ತಿ ಬೆಳಕಾಗಲ್ಲ. ಸರಿನಾ? ಐದು ರೂಪಾಯಿ. ದೇವೇಂದ್ರಪ್ಪಲ್ಲ ನಿಮ್ಮ ಮನೆ ಹತ್ರ? ಆ ಬಟನ್ ಇಟ್ಕೊಂಡ್ರೆ ಸಮಣ ಅದು ಕೊಡ್ರಿ. ಆಮೇಲೆ ಬೆಲ್ಪ್ ಹುಷಾರ, ಅದು ಹೊಡೆದಾಕದ ಏನಾದ್ರು ಮಾಡಿದ್ರೆ ದಂಡ ನೀವೇ ಕೊಡ್ಬೇಕು. ಬೆಳಿಗ್ಗೆ ಬಿಚ್ಚು ಕೊಟ್ಬಿಡ್ರಿ ಹಂಗಾದ್ರೆ. ಲೈಟನ್ನು ತಗೊಂಡು ಹೋಗ್ಬಿಡ್ರಿ. ಆಮೇಲೆ ಇದನ್ನ ಕರೆಕ್ಟ್ ಆಗಿ ಎಲ್ಲಾದ್ರೂ ಸುಟ್ಟಿಗೆ ಹಾಕ್ಬಿಡ್ರಿ ಇದು. ಮತ್ತೆ ಇದನ್ನ ಆರಿಸ್ಬೋದಲ್ಲ ಮೇಣದ ಬತ್ತಿ? ಅದನ್ನ ಆರಿಸಬೇಕು. ಅಲ್ಲ ಅಕ್ಕನಿಗೆ ಅಂಗಡಿಯಾಗ ಹೋಗಿ ಅಕ್ಕ ನಮ್ಮ ಅಮ್ಮ 100 ರೂಪಾಯಿ ಕೊಡ್ತಾ ಸರ್, 100 ರೂಪಾಯಿ ಮಿಠಾಯಿ ಕೊಡು ಅಂತ ಇಕ್ಕೋ. ಹೋಗಿಕ್ಕ ಹೋಗಮ್ಮ, ದುಡ್ಡಿಲ್ಲ ಹೋಗಮ್ಮ, ಪಾರು ಕೊಡ್ಗ ಅಗಲೆಲ್ಲ ಕೊಡ್ಬೇಕೇ ನಿನಗೆ. ಅಯ್ಯೋ ಲೈಟ್ ಕೊಡಲ್ಲ ಎಕ್ಸಾಮಲ್ಲಿ ಅಂತಲ್ಪ. ಅಯ್ಯೋ ಅಯ್ಯಮ್ಮ ಇಲ್ಲ ಬಂದ ಏ ನಮ್ಮನೆ ಲಾರಿಗೆ ಹೋಗಿದಾರ ಮುಂದೆ ಬಂದಿಲ್ಲಮ್ಮ. ಅಯ್ಯೋ ಲಾರಿಗೆ ಹೋಯ್ದ ನಾನು ಎಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನ ಹೇಳು, ಎಲ್ಲ ಹುಡುಗಿ ಸತ್ತನ ಎಲ್ಲಿಗೆ ಹೋಗ್ತಲ್ಲ ನಾನು. ಇವತ್ತು ನೈಟ್ ಬರ್ತಾರೆ, ಇವತ್ತು ನೈಟ್ ಬರ್ತಾರೆ, ಬೆಳ್ ಕೊಡ್ತೀನಿ ಹೋಗಿ. ಅಕ್ಕಣ್ಣ ಏನಂದೆ ಅಕ್ಕಣ್ಣ ಬಾಯ್ ಏ ಬಿಡ ಅಂತ. ಗಂಟ್ಲು ಗಿಳಿಬೇಕಲ್ಲ